ಸದ್ಯ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪ್ರಧಾನಿ ನಾಚಿಕೆಗೇಡಿನ ಕೆಲಸ ಮಾಡುತ್ತಿದ್ದಾರೆ. ಯಾಕೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಚಿವ ತಿಮ್ಮಾಪುರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಪ್ರಧಾನಿ ನಾಚಿಕೆಗೇಡಿನ ಕೆಲಸ ಮಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ತಾನು ಪ್ರಧಾನಿ ಅನ್ನೋದು ಅರಿವಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮದು ಪರ್ಸೆಂಟೇಜ್ ಸರ್ಕಾರ ಹಾಕಿದ್ರೆ ಸಿಬಿಐ ತನಿಖೆಗೆ ವಹಿಸಿ ಅದನ್ನ ಬಿಟ್ಟು ಚಿಲ್ಲರೆ ಮಾತು ಪ್ರಧಾನಿಯಿಂದ ಬರಬಾರದು ಅಂತ ಹೇಳಿದ್ದಾರೆ. ಮುಧೋಳದಲ್ಲಿ ನಡೆದ ಸೇವಾಲಾಲ್ ಜಯಂತಿ ವೇಳೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದು ಈ ದೇಶದ ಪ್ರಧಾನಿ ನಾಚಿಕೇಡ್ ಕೆಲಸ ಮಾತಾಡ್ತಾರೆ. ಅವನಿಗೆ ಈ ದೇಶದ ಪ್ರಧಾನಿ ಅನ್ನೋದು ಅರುವೈತಲೋ ಗೊತ್ತಿಲ್ಲ ನನಗೆ. ಈ ದೇಶದ ಪ್ರಧಾನಿಗೆ 10% ಸರ್ಕಾರ ನಮ್ದಿದ್ರೆ ಕಿತ್ತಾಕನು, CBI ಕೊಡೋನು, ಅದನ್ನು ಬಿಟ್ಟು ಚಿಲ್ಲರೆ ಮಾತು ಈ ದೇಶದ ಪ್ರಧಾನಿಯಿಂದ ಬರಬಾರ್ದಾಗಿತ್ತು. ಇಂಥ ಚಿಲ್ಲರೆ ಪ್ರಧಾನಿಯನ್ನು ಇವತ್ತು ನಾನು ನೋಡಿಲ್ಲ. ಯಾವುದು ಈ ದೇಶದ ಪ್ರಧಾನಿ ನಾಚಿಕೇಡ್ ಕೆಲಸ ಮಾತಾಡ್ತಾರೆ. ಅವನಿಗೆ ಈ ದೇಶದ ಪ್ರಧಾನಿ ಅನ್ನೋದು ಅರುವೈತಲೋ ಗೊತ್ತಿಲ್ಲ ನನಗೆ. ಈ ದೇಶದ ಪ್ರಧಾನಿಗೆ 10% ಸರ್ಕಾರ ನಮ್ದಿದ್ರೆ ಕಿತ್ತಾಕನು, CBI ಕೊಡೋನು. ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಚಿವ ತಿಮ್ಮಾಪುರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಪ್ರಧಾನಿ ನಾಚಿಕೆಗೇಡಿನ ಕೆಲಸ ಮಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಬಿ ತಿಮ್ಮಾಪುರ್. ಅಬಕಾರಿ ಸಚಿವರಾಗಿರುವಂತಹ ಆರ್ಬಿ ತಿಮ್ಮಾಪುರ್ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಕರ್ನಾಟಕಕ್ಕೆ ಬಂದಲ್ಲೆಲ್ಲ, ಕರ್ನಾಟಕಕ್ಕೆ ಏನು ಬಂದಾಗಲೆಲ್ಲೂ ಕೂಡ ಪರ್ಸೆಂಟೇಜ್ ಸರ್ಕಾರ ಅಂತ ರಾಜ್ಯ ಸರ್ಕಾರವನ್ನು ಹೀಯಾಳಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಹಲವಾರು ಮುಖಂಡರು, ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರಧಾನಿ ಪ್ರಧಾನಿ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ, ಕೇವಲ BJPಗೆ ಮಾತ್ರ ಪ್ರಧಾನಿ ಅಲ್ಲ, ಅವರು ಇಡೀ ದೇಶಕ್ಕೆ ಪ್ರಧಾನಿಯೊಬ್ರು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಾದ ನಂತರ ಇವತ್ತು ಅಬಕಾರಿ ಸಚಿವರಾಗಿರುವಂತಹ ಆರ್ಬಿ ತಿಮ್ಮಾಪುರ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇದೀಗ ತಿಳಿದು ಬರ್ತಿರುವಂತಹ ಮಾಹಿತಿ. ಪ್ರಧಾನಿಯವರು ನಾಚಿಕೆಗೇಡಿನ ಕೆಲಸವನ್ನ ಮಾಡ್ತಿದ್ದಾರೆ, ಈ ರೀತಿಯಾಗಿ ಪರ್ಸೆಂಟೇಜ್ ಅದು ಇದು ಅಂತ ಆರೋಪವನ್ನ ಮಾಡೋದು ಸರಿಯಲ್ಲ ಅಂತ ಪ್ರಧಾನಿ ವಿರುದ್ಧ ಆರ್ಬಿ ತಿಮ್ಮಾಪುರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ, ಪ್ರಧಾನಿ ಪರ್ಸೆಂಟೇಜ್ ಹೇಳಿಕೆಗೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅವರ ಮಾತು. ಇದೀಗ ಆರ್ಬಿ ತಿಮ್ಮಾಪುರ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು, ಏನ್ ಹೇಳಿದ್ರು ಸುರೇಶ್ ಆರ್ಬಿ ತಿಮ್ಮಾಪುರ್? ಹೌದು, ಏನು ಬಾಗಲಕೋಟೆ ಜಿಲ್ಲೆಯ ಮೊದಲ ಸೇವಾಲಾಲ್ ಜಯಂತಿ ನಿಮಿತ್ತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಏನು ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರು ಏನು ಕರ್ನಾಟಕದಲ್ಲಿ ಏನು ರಾಜ್ಯ ಪ್ರವಾಸವನ್ನು ಮಾಡೋದ್ರ ಮೂಲಕ ಕೆಲವೊಂದು ಸಮಾವೇಶಗಳಲ್ಲಿ ಏನ್ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿದ್ರು, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮತ್ತೆ ಅಮಿತ್ ಶಾ ಅವರ ವಿರುದ್ಧನೇ ಒಂದು ವಾಗ್ದಾಳಿ ನಡೆಸಿದ್ರು ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು 10% ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಏನು ಪ್ರಧಾನಿ ಅವರು ಆರೋಪ ಮಾಡಿದ್ರು, ಅದಕ್ಕೆ ಒಂದು ತಿರುಗೇಟನ್ನು ಕೂಡ ಕೊಟ್ಟಿರುವಂತದ್ದು. ಏನು CBI ಮತ್ತೆ ಎಲ್ಲಾ ಇಲಾಖೆಗಳು ತಮ್ಮಲ್ಲಿ ಇರುವಂತದ್ದು ಅಂತವುಗಳ ಮೇಲೆ CBI ತನಿಖೆಗೆ ವಹಿಸಿ ನಮ್ಮ ಮೇಲೆ ಕಿತ್ತು ಹಾಕ್ಬೇಕು, ಇದನ್ನ ತನಿಖೆ ನಡೆಸಿ ಅದಕ್ಕೆ ಕ್ರಮ ಕೈಗೊಳ್ಬೇಕು, ಅದನ್ನ ಬಿಟ್ಟು ಈ ರೀತಿ ಚಿಲ್ಲರೆ ಮಾತುಗಳನ್ನ ಆಡೋದ್ರ ಮೂಲಕ ಚಿಲ್ಲರೆ ಪ್ರಧಾನಿ ಅಂತ ಏನು ವಾಗ್ದಾಳಿ ಅಂತ ನಡೆಸಿರುವಂತದ್ದು. ಪ್ರಮುಖವಾಗಿ ಏನು ರಾಜ್ಯ ಸರ್ಕಾರದ ಮೇಲೆ ಇಲ್ಲದ ಆರೋಪಗಳನ್ನ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಇವರು ಕೇವಲ ಒಂದು ದೇಶಕ್ಕೆ ಪ್ರಧಾನಿ ಆಗಿರುವಂತವ್ರು, ಆದ್ರೆ BJP ಪಕ್ಷಕ್ಕೆ ಮಾತ್ರ ಪ್ರಧಾನಿ ಅಲ್ಲ. ಈ ರೀತಿಯನ್ನ ಚಿಲ್ಲರೆ ಹೇಳಿಕೆ ಮಾಡೋದ್ರ ಮೂಲಕ ಇವರು ಪ್ರಧಾನಿ ಹೌದೇನಲ್ಲೋ ಅಥವಾ ಅರಿವಿ ಇಟ್ಕೊಂಡು ಮಾತಾಡ್ತಾರೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಾಗ್ತಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಏನು ಇತ್ತೀಚೆಗೆ ಏನು ಪ್ರವಾಸ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಒಂದು ಸಮಾವೇಶ ನಡೆಸ್ತಾ ಇದ್ರೆ, ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವರಿಗೆ ಡವಡವ ಶುರುವಾಗಿದೆ. ಅದ ಹೀಗಾಗಿ ಕರ್ನಾಟಕಕ್ಕೆ ಓಡ್ ಬಂದು ಈ ರೀತಿ ಅವರು ಇಲ್ಲದ ಸಲದ ಆರೋಪಗಳನ್ನು ಮಾಡ್ತಾ ಇದ್ರೆ ಅನ್ನೋಂತ ಮಾತುಗಳನ್ನು ಹೇಳಿದ್ದಾರೆ. ಓಕೆ ಸುರೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ.
ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಬ್ಬೊಬ್ರು ನಾಯಕರು, ಏನು ರಾಜ್ಯ ಸರ್ಕಾರದ ಆ ಒಂದು ಪರ್ಸೆಂಟೇಜ್ ಏನು ಇತ್ತಂತ ಹೇಳ್ತಾ ಇದ್ರು ಮೋದಿ, ಅದರ ವಿರುದ್ಧವಾಗಿ ಈಗ ರಾಜ್ಯ ನಾಯಕರು ಒಬ್ಬೊಬ್ಬರಾಗಿ ಕಿಡಿಕಾರ್ತಿದ್ದಾರೆ. ಒಬ್ಬರು ಪ್ರಧಾನಿಯಾಗಿ ಈ ರೀತಿಯಾಗಿ ಮೋದಿ ಹೇಳೋದು ಸರಿಯಲ್ಲ ಅನ್ನೋದನ್ನು ಆರ್ ಬಿ ತಿಮ್ಮಾಪುರ ಇವತ್ತು ಹೇಳಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆಯಿಂದಲೂ ಕೂಡ ಕೇಳಿ ಬರ್ತಿರುವಂಥ ಮಾತು, ಒಬ್ಬರು ಪ್ರಧಾನಿ ಅವರು ದೇಶಕ್ಕೆ ಪ್ರಧಾನಿ, ಅವರು ಕೇವಲ ಬಿಜೆಪಿಗೆ ಮಾತ್ರ ಪ್ರಧಾನಿ ಅಲ್ಲ, ಅವರು ಈ ರೀತಿಯಾಗಿ ದೇಶದ ಪ್ರಧಾನಿಯಾಗಿ ಒಂದು ಸರ್ಕಾರದ ಮೇಲೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನೋದು ಕೂಡ ಕೇಳಿ ಬರ್ತಿರುವಂಥ ಮಾತು. ಕೇಂದ್ರ ಸರ್ಕಾರದ ಅಂಡರಲ್ಲಿ CBI ಕೂಡ ಬರುತ್ತೆ, ಪರ್ಸೆಂಟೇಜ್ ಏನಾದರೂ ತೆಗೆದುಕೊಂಡಿದ್ರೆ CBI ಕೊಟ್ಟು ಅದ್ರ ಬಗ್ಗೆ ತನಿಖೆಯನ್ನು ಮಾಡಲಿ, ಅದನ್ನು ಬಯಲಿಗೆಳಲಿ, ಅದನ್ನು ಬಿಟ್ಟು ಈ ರೀತಿಯಾಗಿ ಇಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಅನ್ನೋದು ಈಗ ಕೇಳಿ ಬರ್ತಿರುವಂಥ ಮಾತು. ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮೋದಿ ಈ ರೀತಿಯಾಗಿ ಹೇಳಿದ್ದು ಸರಿಯಲ್ಲ ಅನ್ನೋದು, ಮೊನ್ನೆ ಪರಿವರ್ತನ ರ್ಯಾಲಿಯ ಸಮಾರೋಪ ಸಮಾರಂಭಕ್ಕೆ ಬೆಂಗಳೂರಿಗೆ ಮೋದಿ ಬಂದಾಗಲೂ ಕೂಡ ಇದೇ ಮಾತನ್ನು ಹೇಳಿದರು. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮಗ್ನವಾಗಿದೆ, ಪರ್ಸೆಂಟೇಜ್ ಸರ್ಕಾರ, ಕಮಿಷನ್ ಸರ್ಕಾರ ಅಂತೆಲ್ಲ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು, ಟೀಕೆಯನ್ನು ಮಾಡಿದರು. ಅದರಂತೆ ಮೈಸೂರಿನಲ್ಲೂ ಕೂಡ ಇದೇ ಮಾತನ್ನು ಮರುಕಳಿಸಿದ್ರು ಮೋದಿ. ಇದೆಲ್ಲ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು, ರಾಜ್ಯ ಸರ್ಕಾರ ಕೂಡ ಮೋದಿ ಈ ರೀತಿಯಾಗಿ ಹೇಳೋದು ಸರಿಯಲ್ಲ, CBI ನಿಮ್ಮ ಅಂಡರೇ ಇದೆ, ನೀವೇನಾದರೂ ತನಿಖೆ ಮಾಡೋದಾದರೆ CBI ವಿಚಾರವಾಗಿ ಮಾಡಿ, CBIನ ಮುಂದಿಟ್ಕೊಂಡು ಮಾಡಿ, ಅದು ಬಿಟ್ಟು ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.